ಈ ಸಲ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ 400 ಸೀಟ್ಗಳನ್ನ ದಾಟೋ ಗುರಿಯನ್ನ ಸಾಧಿಸಬಹುದಾ ಅನ್ನೋದು ಈ ಸಲದ ಬಹುದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವಾಗಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕೆಲವು ತಿಂಗಳ ಹಿಂದೆ ಕುತೂಹಲಕಾರಿ ಲೆಕ್ಕಾಚಾರವನ್ನು ಹೇಳಿದರು. ಬಿಜೆಪಿಯ ಸಂಭವನೀಯ ಲೆಕ್ಕಾಚಾರಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಅವರು ವಿಭಿನ್ನ ರೀತಿಯಲ್ಲೇ ಉತ್ತರ ಕೊಟ್ಟಿದ್ದಾರೆ. ರೇವಂತ್ ರೆಡ್ಡಿ ಅವರ ವಿಶ್ಲೇಷಣೆ ಪ್ರಕಾರ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುವುದಕ್ಕೆ ತಮ್ಮ ಪಕ್ಷಕ್ಕೆ ಕೇವಲ 125 ಸ್ಥಾನಗಳು ಬೇಕಾಗುತ್ತೆ. ಇನ್ನೊಂದು ಕಡೆ ಬಿಜೆಪಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರೋದಕ್ಕೆ ಕನಿಷ್ಠ 240-250 ಸ್ಥಾನಗಳನ್ನು ಗೆಲ್ಲಬೇಕು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ರೇವಂತ್ ರೆಡ್ಡಿ ಅವರ ಹೇಳಿಕೆಯನ್ನು ನಾವು ಸ್ವಲ್ಪ ವಿಭಿನ್ನ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಬೇಕಾಗಿದೆ. 2019 ಚುನಾವಣೆಯಲ್ಲಿ 138 ಸ್ಥಾನಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಇತ್ತು. ಈ ಪೈಕಿ ಬಿಜೆಪಿ 133 ಸ್ಥಾನಗಳನ್ನು ಗೆದ್ದಿದೆ. 2014 ಚುನಾವಣೆಯಲ್ಲಿ ಬಿಜೆಪಿ 121 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು. ಇದರ ಅರ್ಥ ಕಾಂಗ್ರೆಸ್ ವಿರುದ್ಧದ ನೇರ ಹೋರಾಟದಲ್ಲಿ ಬಿಜೆಪಿ ಗರಿಷ್ಠ ಸ್ಥಾನಗಳನ್ನು ಗೆದ್ದಿದೆ. ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಕಾಂಗ್ರೆಸ್ ವಿರುದ್ಧ ನೇರ ಸ್ಪರ್ಧೆಯಲ್ಲಿ ಬಿಜೆಪಿ 92% ಸ್ಥಾನಗಳನ್ನು ಗೆದ್ದುಕೊಂಡಿದೆ. ರೇವಂತ್ ರೆಡ್ಡಿ ಅವರು ಈ ಸಲ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿಗೆ ಇದ್ದಕ್ಕಿದ್ದ ಹಾಗೆ ಹೆಚ್ಚಿನ ಸ್ಥಾನ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯವಾರು ಸಾಧನೆಗಳನ್ನು ಗಮನಿಸಿ ಹೇಳುವುದಾದರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ರಾಜಸ್ಥಾನ, ಛತ್ತೀಸ್ಗಢ, ಜಾರ್ಖಂಡ್, ಹಿಮಾಚಲ, ಉತ್ತರಾಖಂಡ್, ಮಹಾರಾಷ್ಟ್ರ, ಗುಜರಾತ್, ಗೋವಾ, ಕರ್ನಾಟಕ, ಹೀಗೆ ಕಾಂಗ್ರೆಸ್ ಒಟ್ಟು 241 ಸ್ಥಾನಗಳಲ್ಲಿ ಕಳೆದ ಸಲ 9 ಸ್ಥಾನಗಳ ಗೆಲುವು ಸಾಧಿಸಿತ್ತು. ಇದರ ಅರ್ಥ ಕಾಂಗ್ರೆಸ್ ಇದಕ್ಕಿಂತ ಕಳಪೆ ಸಾಧನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ಸಲ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದರಲ್ಲಿ ನಿಂತಿದೆ. ಅಂದರೆ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ಷಮತೆ ಹೆಚ್ಚಾದಷ್ಟು ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ. ಇದರರ್ಥ ಕಾಂಗ್ರೆಸ್ ತನ್ನ ಪ್ರಸ್ತುತ 52 ಲೋಕಸಭಾ ಸ್ಥಾನಗಳಿಗಿಂತ 30 ಹೆಚ್ಚು ಸ್ಥಾನಗಳನ್ನು ಗೆದ್ರೆ ಅದು ಬಿಜೆಪಿಯ ಬಹುಮತವನ್ನ 272 ಕಮ್ಮಿ ಮಾಡುತ್ತೆ. ಪ್ರಸ್ತುತ ಲೋಕಸಭೆಯಲ್ಲಿ ಬಿಜೆಪಿ 303 ಸ್ಥಾನಗಳನ್ನು ಹೊಂದಿದೆ. ಅದೇ ರೀತಿ ಕಾಂಗ್ರೆಸ್ 100 ಸ್ಥಾನ ಗಳಿಸಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಸಂಚಲನ ಉಂಟಾಗುತ್ತೆ. ಇನ್ನು ಕರ್ನಾಟಕ ಹಾಗೆ ತೆಲಂಗಾಣ ವಿಚಾರಕ್ಕೆ ಬರೋದಾದ್ರೆ ಕಳೆದ ಸಲ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ 28 ಹಾಗೆ 17 ಸ್ಥಾನಗಳಲ್ಲಿ ಕ್ರಮವಾಗಿ 1 ಮತ್ತು 3 ಸ್ಥಾನಗಳನ್ನು ಮಾತ್ರ ಪಡೆದುಕೊಂಡಿತ್ತು. ಸದ್ಯ ಈ ಎರಡೂ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಅಂದರೆ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ನೀಡಿದರೆ ಇಲ್ಲಿ ಬಿಜೆಪಿ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇನ್ನು ಮಹಾರಾಷ್ಟ್ರ ವಿಚಾರಕ್ಕೆ ಬರೋದಾದರೆ ಕಳೆದ ಸಲ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನೆ ನೇತೃತ್ವದಲ್ಲಿ ಎನ್ಡಿಎ 48 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಅಂದಿನಿಂದ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ಎರಡು ಪ್ರಮುಖ ಪ್ರಾದೇಶಿಕ ಪಕ್ಷಗಳಾದ ಶಿವಸೇನೆ ಮತ್ತು ಎನ್ಸಿಪಿ ನಡುವೆ ಬಿರುಕು ಉಂಟಾಗಿದ್ದು ರಾಜ್ಯದಲ್ಲಿ ಬಿಜೆಪಿ ಜೊತೆಗೆ ಬಂಡಾಯ ಬಣ ಅಧಿಕಾರದಲ್ಲಿದೆ. ಇತ್ತೀಚಿನ ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಅನೇಕ ಪ್ರಮುಖ ರಾಜಕೀಯ ಮೇಲಾಟಗಳು ನಡೆದಿದೆ. ಈ ರಾಜ್ಯಗಳಲ್ಲಿ ಹಿಂದಿನ ಸಾಧನೆಯನ್ನ ಪುನರಾವರ್ತಿಸೋದು ಬಿಜೆಪಿಯ ಮುಂದಿರೋ ದೊಡ್ಡ ಸವಾಲು. ಯಾಕಂದ್ರೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಮೈತ್ರಿಕೂಟದ ಬೆಂಬಲ ಇರೋದ್ರಿಂದ ಇದು ವರವಾಗಿ ಪರಿಣಮಿಸೋ ಸಾಧ್ಯತೆ ಕೂಡ ಇದೆ. ಇನ್ನು ಬಿಹಾರದ ವಿಚಾರಕ್ಕೆ ಬರೋದಾದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ 40 ಸ್ಥಾನಗಳನ್ನು ಗಳಿಸಿತ್ತು ಮತ್ತು 54% ಮತಗಳನ್ನು ಗಳಿಸಿತು. ಆದರೆ ನಂತರ ಬಿಹಾರದ ರಾಜಕೀಯದಲ್ಲಿ ಸಾಕಷ್ಟು ಧ್ರುವೀಕರಣ ಆಗಿದೆ. ನಿತೀಶ್ ಕುಮಾರ್ ಅವರು ಆರ್ಜೆಡಿ ತೊರೆದು ಮತ್ತೆ ಎನ್ಡಿಎ ಪಾಳೆಯಕ್ಕೆ ಬರ್ತಾ ಇರೋದು ವಿಶ್ವಾಸಾರ್ಹತೆಯ ಪ್ರಶ್ನೆಯನ್ನ ಹುಟ್ಟುಹಾಕಿರೋದಲ್ಲದೆ ಮತದಾರರನ್ನ ಗೊಂದಲಕ್ಕೀಡು ಮಾಡಿದೆ. ಇದರಿಂದ ಜೆಡಿಯುನ ಅತ್ಯಂತ ಹಿಂದುಳಿದ ಮತ ಬ್ಯಾಂಕ್ ಚದುರಿ ಹೋಗೋ ಅಪಾಯ ಕೂಡ ಜಾಸ್ತಿ ಅಂತ ಹೇಳ್ಬೋದು. ಅಷ್ಟು ಮಾತ್ರ ಅಲ್ಲ, ಬಿಹಾರದ ಒಟ್ಟು 7.64 ಕೋಟಿ ಮತದಾರರಲ್ಲಿ 1.6 ಕೋಟಿ ಮತದಾರರು ಯುವಕರಾಗಿರೋದ್ರಿಂದ ಅವರಿಗೆ ಉದ್ಯೋಗದ ಬಿಕ್ಕಟ್ಟು ದೊಡ್ಡ ಸಮಸ್ಯೆಯಾಗಿದೆ. ವಿಶ್ಲೇಷಕರ ಪ್ರಕಾರ ಈ ಕಾರಣಗಳಿಂದಾಗಿ ಬಿಜೆಪಿ ತನ್ನ ಹಿಂದಿನ ಪ್ರದರ್ಶನವನ್ನ ಪುನರಾವರ್ತಿಸೋ ಸವಾಲನ್ನ ಫೇಸ್ ಮಾಡ್ತಿದೆ. ಇನ್ನು ಎಎಪಿ ಜೊತೆಗೆ ಮೈತ್ರಿ ವಿಚಾರದ ಬಗ್ಗೆ ಹೇಳೋದಾದ್ರೆ ಈ ಸಲ ದೆಹಲಿ ಹಾಗೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಮೈತ್ರಿ ಇದೆ. ಹರಿಯಾಣ, ದೆಹಲಿ, ಚಂಡೀಗಢ ಮತ್ತು ಹಿಮಾಚಲ ಪ್ರದೇಶಗಳ ಜೊತೆಗೆ ಈ ರಾಜ್ಯಗಳನ್ನ ನೋಡೋದಾದ್ರೆ ಕಳೆದ ಬಾರಿ ಕಾಂಗ್ರೆಸ್ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಕೇವಲ 1 ಸ್ಥಾನವನ್ನ ಮಾತ್ರ ಪಡೆದುಕೊಂಡಿತ್ತು. ಹಾಗಾಗಿ ಈ ಸಲ ಇಲ್ಲಿ ಕಾಂಗ್ರೆಸ್ಗೆ ಲಾಭ ಆದರೂ ಕೂಡ ನೇರ ನಷ್ಟ ಮಾತ್ರ ಆಗೋದು ಬಿಜೆಪಿಗೆ. ಸೊ ಕಾದು ನೋಡೋಣ, ಇನ್ನು 3 ದಿನಗಳಲ್ಲಿ ಕ್ಲಿಯರ್ ಪಿಕ್ಚರ್ ಹೊರಬೀಳುತ್ತೆ. ಯಾವ ರೀತಿ ಎನ್ಡಿಎ ಇಂತಹ ಸವಾಲುಗಳನ್ನ ಫೇಸ್ ಮಾಡಿ ಅಧಿಕಾರಕ್ಕೆ ಬರುತ್ತೆ, ನಿಜಕ್ಕೂ ಅಂದ್ಕೊಂಡ ಹಾಗೆ 400 ಹೆಚ್ಚು ಸ್ಥಾನಗಳು ಬಿಜೆಪಿಗೆ ಸಿಗುತ್ತಾ, ಅಥವಾ ಈ ಸಲ ಕಾಂಗ್ರೆಸ್ ಟಕ್ಕರ್ ಕೊಡೋಕೆ ನಿಂತಿರೋದ್ರಿಂದ ಇಂಡಿಯಾ ಅಲೈನ್ಸ್ ಮೂಲಕ ಅದು ಸಾಧ್ಯ ಆಗುತ್ತಾ, ಅದು ನೋಡೋಣ.